ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಕೆಲ್ಲೋಡು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತ್ರಿಕಾರಂ ಚಿತ್ರದ ಮುಹೂರ್ತ ನೆರವೇರಿತು. ಹೊಸದುರ್ಗದ ಉದ್ಯಮಿ ಸಮಾಜ ಸೇವಕರಾದ ಜಿ ಗಣೇಶ್ ಮೂರ್ತಿಯವರು ನಿರ್ಮಾಪಕರಾಗಿ ಶ್ರೀ ಸದ್ಗುರು ಸಿನಿ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ತ್ರಿಕಾರಂ ಚಲನಚಿತ್ರದ ಮುಹೂರ್ತ ಕಾರ್ಯಕ್ರಮ ಕೆಲ್ಲೋಡಿನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಲವು ಗಣ್ಯರ, ಹಿತೈಷಿಗಳ ಮತ್ತು ಸಿನಿ ಕಲಾವಿದರ ಸಮ್ಮುಖದಲ್ಲಿ ನೆರವೇರಿತು. ಎರಡು ಆತ್ಮಗಳ ನಡುವೆ ನಡೆಯುವ ಪುನರ್ಜನ್ಮದ ಪ್ರೇಮ ಕಥಾನಕವನ್ನು ಹೊಂದಿರುವ ತ್ರಿಕಾರಂ ಚಲನಚಿತ್ರದಲ್ಲಿ ದೀಪಕ್ ನಾಯಕ ನಟರಾಗಿ ನಟಿಸಲಿದ್ದಾರೆ. ಇನ್ನುಳಿದಂತೆ ಈ ಚಿತ್ರಕ್ಕೆ ಜೆಆರ್ ದಿಲೀಪ್ ಕುಮಾರ್ ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನದ ಜವಾಬ್ದಾರಿ ಹೊತ್ತಿದ್ದು ಯಾಸೀನ್ ಛಾಯಾಗ್ರಾಹಕರಾಗಿದ್ದಾರೆ. ಈ ಚಿತ್ರವು ಚಿತ್ರದುರ್ಗ, ಹೊಸದುರ್ಗ, ಬಾಗಲಕೋಟೆ, ಬೆಂಗಳೂರು, ಚಿಕ್ಕಮಗಳೂರು ಸೇರಿದಂತೆ ಹಲವು ಕಡೆ ಚಿತ್ರೀಕರಣಗೊಳ್ಳಲಿದ್ದು ಹಲವು ಉದಯೋನ್ಮುಖ ಕಲಾವಿದರಿಗೆ ಚಿತ್ರದಲ್ಲಿ ಅಭಿನಯಿಸಲು ಅವಕಾಶ ನೀಡಲಾಗಿದೆ. ವಿಶೇಷವಾಗಿ ಜರುಗಿದ ತ್ರಿಕಾರಂ ಚಿತ್ರದ ಮುಹೂರ್ತ ಸಮಾರಂಭಕ್ಕೆ ಚಿತ್ರದ ನಾಯಕ ನಟ ದೀಪಕ್ ಸೇರಿದಂತೆ ನಟರಾಜ್, ಡಿಟಿ ನವೀನ್ ಕುಮಾರ್, ಶ್ರೀಧರ್ ಲಂಬಾಣಿ, ಬಂಟಿ, ಗೋವರ್ಧನ್ ಗೌಡ ಮೈಸೂರು, ಭರತರಾಜ್ ಹೊಸದುರ್ಗ, ರಾಘು, ಗಗನ್ ಮತ್ತು ಹಲವು ಸಹಕಲಾವಿದರು, ಹಿತೈಷಿಗಳು ಭಾಗವಹಿಸಿದ್ದರು. ನಿರ್ಮಾಪಕ ಜಿ ಗಣೇಶ್ ಮೂರ್ತಿಯವರ ಕನಸಿನ ಕೂಸಾಗಿರುವ ತ್ರಿಕಾರಂ ಚಿತ್ರವು ಯಶಸ್ವಿಯಾಗಿ ಮುನ್ನಡೆಯಲಿ ಎಂಬುದು ಎಲ್ಲರ ಹಾರೈಕೆಯಾಗಿದೆ. ಸಿನಿಮಾ ಹೆಸರು ತ್ರಿಕಾರಂ ಅಂತ, ಬಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕತೆ. ಮೀನ್ ಕತೆ ಬೇಸ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಿರ್ಮಾಪಕರು ಗಣೇಶ್ ಅಂತ ಮತ್ತು ಡೈರೆಕ್ಟರ್ ದಿಲೀಪ್ ಅಂತ, ಹೊಸಬರು. ಆದರೆ ಅವ್ರು ಬಂದು ನನಗೆ ಕತೆ ಹೇಳಬೇಕಾದ್ರೆ ತುಂಬ ಕಾನ್ಫಿಡೆನ್ಸ್ ಅನ್ನಿಸ್ತು. ಭಾಳ ಖುಷಿಯಾಯಿತು ಕೇಳಿದಾಗ. ನನ್ನ ನಿರ್ಮಾಪಕರಿಗೂ ಕೇಳಿದೆ. ಆ್ಯಕ್ಚುಲಿ ಇವರು ಅಡ್ವಾನ್ಸ್ ಕೊಟ್ಟಾಗ ಇವ್ರ ಹೆಸರು ಏನಂತ ಗೊತ್ತಿಲ್ಲ, ಇಲ್ಲಿ ಬಂದ ಮೇಲೆ ಹೆಸರು ಗೊತ್ತಾಗಿತ್ತು. ಬಟ್ ನೀವು ಇವ್ರ ಬಗ್ಗೆ ಭಾಳ ಕೇಳಿದ್ದೀನಿ ಅಂದರೆ ಭಾಳ ಜನ ಹೊಸದುರ್ಗದಲ್ಲಿ ಭಾಳ ನಿಮ್ಮ ಬಗ್ಗೆ ಹೇಳಿದರೆ. ನಾವು ಉಳ್ಕೊಂಡಿದ್ದು ರೆಸಾರ್ಟಿಂದ ಹಿಡಿದು ಓನರಿಂದ ಹಿಡಿದು ಗಣೇಶ್ ಅವರು ಯಾವುದೇ ಕೆಲಸಕ್ಕೂ ಕೈ ಹಾಕಿದ್ರು ಅದು ಯಶಸ್ಸು ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ. ಅದೇ ಥರ ಇವ್ರಿಗೆ ಸಕ್ಸಸ್ಸು ನಮ್ಮ ಇಡೀ ತಂಡಕ್ಕೆ ಸಿಗಲಿ. ಸಿನಿಮಾ ಗೆಲ್ಲಬೇಕು, ಸಿನಿಮಾ ಗೆಲ್ಲೋದಕ್ಕೆ ಎಲ್ಲರೂ ಮಾಡಲು. ತಂಡ ಭಾಳ ಚೆನ್ನಾಗಿದೆ. ಇದರಲ್ಲಿ ಕ್ಯಾಮ್ರಾಮನ್ ಯಾಸೀನಾಗಿ ಮಾಡ್ತಿದ್ದಾರೆ. ಮಾಸ್ಟರ್ ಫೈಟ್ ಮಾಸ್ಟರ್ ಚಂದ್ರ ಮಾಸ್ಟರ್ ಇದ್ದಾರೆ, ಚಂದ್ರ ಬಂಡೆ. ಸೊ ಒಂದು ಒಳ್ಳೆ ಟೀಮು. ಇವತ್ತು ಮುಹೂರ್ತ ಏನಂದರೆ ಸಮಯ ಭಾಳ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಇವತ್ತು ಒಂದು ಸ್ಮಾಲ್ ಪ್ರೆಸ್ ಮೀಟ್ ಜೊತೆಗೆ ಒಂದು ಚಿಕ್ಕ ಮುಹೂರ್ತ ಇಟ್ಕೊಂಡಿದ್ದೀವಿ ಆಂಜನೇಯ ಸ್ವಾಮಿ ಗುಡಿಯಲ್ಲಿ. ಇದು ನೆಕ್ಸ್ಟ್ ಒಂದು 10 ಡೇಸ್ ಆಗ್ತಿದೆ. ಹಾಗೆ ಫಸ್ಟ್ ಶೆಡ್ಯೂಲ್ ಒಂದು 20 ಡೇಸ್ ಹೊಸದುರ್ಗ ಸುತ್ತಮುತ್ತಲೇ ಇರುತ್ತೆ. ಅದಾಗಿ ಒಂದು ಇನ್ನೊಂದು 10 ಡೇಸ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಶೆಡ್ಯೂಲ್ ಇರುತ್ತೆ, ಅದೊಂದು 20-25 ಡೇಸ್. ಡೈರೆಕ್ಟರ್ ತುಂಬ ಕಾನ್ಫಿಡೆನ್ಸಲ್ಲಿ ಇದ್ದಾರೆ, ತಂಡ ಚೆನ್ನಾಗಿ ಕಟ್ಕೊಂಡಿದ್ದಾರೆ, ಅಷ್ಟೇ ಸಪೋರ್ಟಿವ್ ಆಗಿ ನಿರ್ಮಾಪಕರಿದ್ದಾರೆ. ನಾವೆಲ್ಲರೂ ಹೇಳೋದು ಒಂದೇ, ನಿರ್ಮಾಪಕರು ಖರ್ಚು ಮಾಡ್ತಾರೆ ಅಂತ ನಾವು ಸಿನಿಮಾ ಮಾಡೋದಲ್ಲ. ಸಿನಿಮಾನ ಪ್ಯಾಷನೇಟ್ ಆಗಿ ನಿರ್ಮಾಪಕರನ್ನ ಉಳಿಸ್ಕೊಂಡು ಮುಂದಿನ ಸಿನಿಮಾಕ್ಕೂ ನಾವು ಕರ್ಕೊಳ್ಬೇಕು, ಇಲ್ಲಿಗೆ ಬಿಡಬಾರ್ದು ಅನ್ನೋದೊಂದು ಆಸೆಯಿಂದ ಈ ಸಿನಿಮಾ ಶುರು ಹಚ್ಕೊಳ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಬೇಕು, ಒಳ್ಳೇದಾಗುತ್ತೆ. ನಾವು ನಮ್ಮ ತಂಡದವರೆಲ್ಲ ಸೇರಿಕೊಂಡು ಒಂದ್ಸಾರಿ ಕುತ್ಕೊಂಡು ಯೋಚನೆ ಮಾಡಿದ್ವಿ. ನಮ್ಮ ದಿಲೀಪ್ ಕೂಡ ಬಂದರು, ನಾವೊಂದು ಫಿಲಮ್ ಮಾಡಬೇಕು ಅಂತೇಳಿ ದಿಲೀಪ್ ಸರ್ ಬಂದು ನನ್ನ ಹತ್ರ ಭಾಳ ವಿನಯದಿಂದ ಕೇಳಿಕೊಂಡು, ನಮಗೆ ಇಂಡಸ್ಟ್ರಿ ಬಗ್ಗೆ ಐಡಿಯಾನೇ ಇಲ್ಲ, ನನಗೆ ಯಾಕಪ್ಪ ಅದು ಕೇಳ್ಕೊಂತೀರ ಅಂತೇಳಿ ನನ್ನ ಹತ್ರಗೆ ಭಾಳ ಒತ್ತಿ ಒತ್ತಿ ಹೇಳಿದೆ. ಆದರೂ ಇಲ್ಲ, ನಾವು ಫಿಲಮ್ ಗೆಲ್ಸೇ ಗೆಲ್ಲಿಸ್ತೀವಿ 100% ಅಂತೇಳಿ ಯಾರೋ ಒಂದು ಸ್ಟೋರಿ ಹೇಳಿದ್ರು. ಆ ಸ್ಟೋರಿ ನನಗೆ ಆ ಥರ ಇಷ್ಟ ಆಗಲಿಲ್ಲ. ಹಿಸ್ಟಾರಿಕಲ್ ಮೂವಿ ಥರ ಒಂದು ಸ್ಟೋರಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಒಂದು ನನ್ನದೇ ಆದ ಒಂದು ಸ್ಟೈಲಲ್ಲಿ ಒಂದು ಕತೆ ಕೊಟ್ಟೆ. ಭಾಳ ಡೈರೆಕ್ಟ್ರಿಗೆ ಕೂಡ ಭಾಳ ಇಷ್ಟ ಆಯಿತು ಆ ಕತೆ. ನಾವು ಸದ್ಗುರು ಸಿನಿ ಪ್ರೊಡಕ್ಷನ್ ಅಂತೇಳ್ಬಿಟ್ಟು ನಮ್ಮ ಗುರುಗಳ ಆಶೀರ್ವಾದದಿಂದ ಆ ಒಂದು ಹೆಸರಿಟ್ಕೊಂಡು ಇವತ್ತು ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ನಮ್ಮೆಲ್ಲ ಕಲಾವಿದರ ಜೊತೆಗೆ
ನಾನು ಕೂಡ ಅವ್ರಿಗೆ ಸಾಥ್ ಕೊಟ್ಟು ಒಂದು ಒಳ್ಳೆ ಬಜೆಟಲ್ಲಿ ಸಿನಿಮಾವನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ತ್ರಿಕಾರಂ ಅಂತ ಹೇಳ್ಬಿಟ್ಟು ಟೈಟ್ಲನ್ನು ಇಟ್ಕೊಂಡು ಈ ಸಿನಿಮಾವನ್ನು ಇವತ್ತಿಂದ ಪ್ರಾರಂಭ ಮಾಡ್ತಿದ್ದೀವಿ. ಸಿನಿಮಾ ಕೂಡ ಎಲ್ಲರೂ ಅದ್ಭುತವಾಗಿ ಮಾಡೋಣ ಅಂತ ಅವರೂ ಕೂಡ ಕಾನ್ಫಿಡೆನ್ಸಲ್ಲಿ ಹೋಗಿದ್ದಾರೆ. ಸಿನಿಮಾ ಅದ್ಭುತವಾಗಿ ಬರುತ್ತೆ. ಎಲ್ಲ ಪ್ರೇಕ್ಷಕರು ಹಾಗೂ ನಾಡಿನ ಜನತೆ ನಮ್ಮನ್ನು ಅರಸ್ಬೇಕು ಅಂತೇಳಿ ಆಶೀರ್ವಾದ ಮಾಡಬೇಕು. ಸದ್ಗುರುವಿನ ಆಶೀರ್ವಾದ ಎಲ್ರಿಗೂ ದೊರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ಹೇಳ್ತಾ ಶುಭಾಶಯಗಳನ್ನು. ಹೆಸರು ದಿಲೀಪ್ ಕುಮಾರ್ ಅಂತೇಳಿ. ತುಂಬ ದಿನದಿಂದ ಡೈರೆಕ್ಷನ್ ಮಾಡಬೇಕು ಅಂತೇಳಿ ಓಡಾಡುವಾಗ ಗಣೇಶ್ ಸರ್ ಕರೆದು ಅವಕಾಶ ಕೊಟ್ಟರು. ತುಂಬ ಭಯದಿಂದಲೇ ಶುರು ಮಾಡಿದೆ. ಅವ್ರು ಹೇಳಿದ ಕಾನ್ಸೆಪ್ಟು ಬೇರೆ ಥರನೇ ಬಂತು. ತುಂಬ ರೆಡಿ ಆದಮೇಲೆ ಒಂದು ಸ್ವಲ್ಪ ಫ್ಯಾಮಿಲಿಯವ್ರು ಹೀರೋ ಹಾಕೊಂಡೇ ಮಾಡಬೇಕು, ಹೊಸಬ್ರನ್ನ ಹಾಕೊಂಡು ಮಾಡಬಾರ್ದು ಅಂತೇಳಿ ಹುಡ್ಕಾಡ್ಕೊಂಡು ಹೊರಟಾಗ ದೀಪಕ್ ಸರ್ ಸಿಕ್ಕಿದ್ರು. ಬಟ್ ತುಂಬ ಭಯದಿಂದ ಹೋದೆ ಅವ್ರ ಹತ್ರ, ಒಪ್ತಾರೋ ಇಲ್ವಾ ಅಂತ. ಕತೆ ಕೇಳಿ ಕೊನೆಗೆ ಒಪ್ಪಿ ತುಂಬ ಸಪೋರ್ಟಿವಾಗಿ ತಗೊಂಡು ಅವ್ರದ್ದೊಂದು ಟೀಮ್ ತಗೊಂಬಂದು ನಮ್ಮ ಟೀಮ್ ಜೊತೆ ಜಾಯಿನ್ ಮಾಡಿ ಒಂದೊಳ್ಳೆ ಟೀಮ್ ಬಿಲ್ಡ್ ಆಗಿದೆ. ಈಗ ಸಿನಿಮಾ ಅದ್ಭುತವಾಗಿ ಕೊಟ್ಟು 100% ಇಟ್ಕೊಡ್ತೀನಿ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಇದ್ದೀನಿ. 100% ಎಲ್ಲ ಪ್ರತಿಯೊಬ್ಬರಿಗೂ ಚಿಕ್ಕವರಿಂದ ಹಿಡಿದು ದೊಡ್ಡವರವ್ರಿಗೂ ಇಷ್ಟ ಆಗೋಂಥ ಕತೆ, ಪ್ರತಿಯೊಬ್ಬರಿಗೂ ಒಂದು ಸಮಾಜ ಕಳಿಕಳಿ ಇರೋವಂಥ ಕತೆ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಸಿನಿಮಾನ ನೋಡಿ ಎಲ್ಲರೂ ನಮ್ಮನ್ನ ಆಶೀರ್ವದಿಸ್ಬೇಕು ಅಂತೇಳಿ ತುಂಬ ಕೇಳ್ಕೊಳ್ತೀನಿ. ಇದರಲ್ಲಿ ಯಾರಿಗೂ ಬೇಜಾರಾಗಲ್ಲ, ಯಾರಿಗೂ ಒಂದೇ ಒಂದು ಸಣ್ಣ ಇದು ಕೂಡ ಬರಲ್ಲ. ಆ ಥರ ಒಂದು ಟಾರ್ಚ್ ಇಟ್ಕೊಂಡು ಫುಲ್ಲು ಎಂಟರ್ಟೈನ್ಮೆಂಟ್ ಆಗಿ ಈ ಸಿನಿಮಾನ ತಾಂಡು. ಇದರಲ್ಲಿ ಚಿತ್ರದ ನಟಿ ಯಾರು ಇದ್ದಾರಾ? ಇಲ್ಲ, ಇನ್ನೂ ಫೈನಲ್ ಮಾಡಿಲ್ಲ. ಈ ಚಿತ್ರ ಎಲ್ಲೆಲ್ಲಿ ಚಿತ್ರೀಕರಣ ಆಗುತ್ತೆ? ಎಷ್ಟು ಆಡಿದ್ದಾವೆ? ಎಷ್ಟು ಶೋ ಇದೆ? 4 ಸಾಂಗ್ ಇದೆ, 5 ಫೈಟ್ ಇದೆ. ಚಿಕ್ಕಮಗಳೂರು, ಚಿತ್ರದುರ್ಗ, ಬಾಗಲಕೋಟೆ ಮತ್ತು ದಾವಣಗೆರೆ, 4 ಡಿಸ್ಟ್ರಿಕ್ಟಲ್ಲಿ ಆಲ್ ಓವರ್ ಕರ್ನಾಟಕ ಶೂಟ್ ಮಾಡ್ತೀವಿ. ಇದು ಚಿತ್ರದ ಮುಖ್ಯವಾದ ತಿರುಡು ಏನಿದೆ? ಇದು ಪುನರ್ಜನ್ಮದ ಲವ್ ಸ್ಟೋರಿ, ಲವ್ ಸ್ಟೋರಿ, ಆಕ್ಷನ್ ಲವ್ ಸ್ಟೋರಿ, ಪುನರ್ಜನ್ಮ. ಇದು ನಿಮ್ಮ ಧ್ವನಿ.